ರಘು, ದೇವಕಿ ಯಾಕೋ ತುಂಬ ಹಠಮಾರಿ ಅನ್ಸತ್ತೆ. ಅವತ್ತ ಪ್ರಕರಣ ಆದ್ಮೇಲೆ ನಾನಂತೂ ಗಟ್ಟಿಯಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಏನಾಯ್ತು? 2 ತಿಂಗಳು ತುಂಬಿದೆ ರಘು, ಇನ್ನೂ ಆಫೀಸ್ಗೆ ಹೋಗ್ತಿದ್ದಾಳೆ, ಮೈಕೈ ತುಂಬಿಕೊಂಡು ಚೆನ್ನಾಗಿದ್ದಾಳೆ. ಯಾರಿಗಾದ್ರೂ ಅನುಮಾನ ಬರಲ್ವಾ? ಬರಲಿ ಬಿಡು, ಅದರಿಂದ ಅವ್ರಿಗೇನೆ ತೊಂದರೆ? ಅದು ಒಂದು ತೊಂದರೆ ಅಲ್ಲ, 2 ರೀತಿ ತೊಂದರೆ. ಅವಳು ಇದೇ ಊರಲ್ಲಿ ಇದ್ದಾಳೆ ಅಂತ ಅವಳು ಪರಿಚಯದವ್ರಿಗೆ ಗೊತ್ತಾದ್ರೆ ಒಂದು ಸಮಸ್ಯೆ, ಅವಳು ಗರ್ಭಿಣಿ ಅಂತ ಗೊತ್ತಾದ್ರೆ ಇನ್ನೊಂದು ಸಮಸ್ಯೆ. ಯಾಕಿದ ಅವಳಿಗೆ ಅರ್ಥ ಆಗಲ್ಲ? ಅದೇ ಹೇಳಿದ್ನಲ್ಲ, ಹಠಮಾರಿತನ. ಈ ಹಠಮಾರಿತನನೇ ಸ್ವಾಭಿಮಾನ ಅಂದ್ಕೊಂಡಿದ್ದಾಳೆ. ನಾನೇನಾದರೂ ಹೇಳಿದ್ರೆ ಕೇಳಿದ್ರೆ ಅಧಿಕಾರ ಚಲಾಯಿಸ್ತಾ ಇದ್ದೀನಿ ಅಂದ್ಕೋತಾಳೆ. ಹೋಗ್ಲಿ ಬಿಡು, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅದು ಅವಳಿಗೆ ಅನಿಸಿದ್ರೆ ಒಳ್ಳೇದು, ಇಲ್ಲಿದ್ರೆ ಕಷ್ಟದಲ್ಲಿ ಸಿಕ್ಕಾಕೋತಾರೆ. ಅವಳಿಗೆ ಸಮಾಜದ ಕಟ್ಟುನೀತಿ ಗೊತ್ತಿಲ್ಲ. ಒಂದ್ಸಲ ಮಾನ ಹೋಯ್ತು ಅಂದ್ರೆ ಸಾಯೋವರೆಗೂ ಕೆಟ್ಟ ಪಟ್ಟ ಬದಲಾಗಲ್ಲ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗತ್ತಾ ರಘು? ಅವಳು ಹಾಗೆ ನಾನು ಒಂದು ಹೆಣ್ಣಲ್ವಾ, ನನಗೂ ಅವಳ ಬಗ್ಗೆ ಕಾಳಜಿ ಇರಲ್ವಾ ಹೇಳು. ನಾಳೆ ಏನಾದರೂ ಆದರೆ ಅವಳ ಭವಿಷ್ಯದ ಗತಿ ಏನು? ನನಗೆ ಅದೇ ಚಿಂತೆ. ನೀನು ಚಿಂತೆ ಮಾಡ್ತಾ ಹೋದ್ರೆ ಅದು ಸರಿ ಹೋಗುತ್ತಾ ಹೇಳು? ಸುಮ್ಮನೆ ಇರೋದಕ್ಕಾಗಲ್ಲ ರಘು, ನಾಳೆ ಇದಕ್ಕೆಲ್ಲ ನಾವೇ ಕಾರಣ ಅಂತ ಬಂದ್ಬಿಡತ್ತೆ. ಮತ್ತೇನು ಮಾಡೋದು ಹೇಳು? ಒಂದು ಕೆಲಸ ಮಾಡ್ಬೋದು, ನೀನು ಅವಳನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ಮಾತಾಡು, ಅವಳಿಗೂ ಅರ್ಥ ಆಗುತ್ತೆ. ಬೇಡ ರಘು, ನಾನು ಮಾತಾಡಲ್ಲ, ಯಾಕೆಂದ್ರೆ ಅವಳಿಗೆ ನನ್ನ ಮಾತು ಹಿಡಿಸಲ್ಲ. ಮತ್ತೆ ನೀನೇ ಮಾತಾಡು. ನಾನಾ? ನೀನು ಹೇಳಿದ್ರೆ ಕೇಳ್ತಾಳೆ ರಘು, ನಾನು ಹೇಳಿದ್ರೆ ನಂದು ಅದೇ ರಾಗ ಅಂದ್ಕೋತಾಳೆ, ನಿನ್ನ ಮಾತನ್ನ ಖಂಡಿತ ಕೇಳ್ತಾಳೆ. ಯಾಕೋ ಇಂಥ ಮಾತುಗಳನ್ನ ನೇರವಾಗಿ ಹೇಳೋಕೆ ನನಗೆ ಮುಜುಗರ ಆಗುತ್ತೆ. ಏನು ಮಾಡೋಕ್ಕಾಗತ್ತೆ? ನಮ್ಮ ಮಾನ ನಾವು ಕಾಪಾಡ್ಕೊಳ್ಬೇಕಲ್ವಾ? ಕೆಟ್ಟ ಮೇಲೆ ಮಾತಾಡೋದಕ್ಕಿಂತ ಈಗ ನಿಷ್ಠುರ ಆದ್ರೇ ಒಳ್ಳೆಯದು ರಘು. ಸರಿ, ನಾಳೆ ಬೆಳಗ್ಗೆ ದೇವಕ್ಕೆ ಬಂದಮೇಲೆ ನಾನೇ ಮಾತಾಡ್ತೀನಿ.